ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸುಗಂಧಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಿಯ ಸ್ನೇಹಿತರೆ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಯಾರಿಗೆ ಗೊತ್ತಿಲ್ಲ ಹೇಳಿ? ಭಕ್ತರ ಪಾಲಿಗೆ ಕಲ್ಪವೃಕ್ಷವಾಗಿ ಬೇಡಿದ ವರವ ಕೊಡುವ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅವರ ಮಹಿಮೆ ಕೇಳೋಣ ಬನ್ನಿ. ತಮ್ಮೆಲ್ಲರಿಗೂ ಸುಗಂಧಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗಿನ ಮಂತ್ರಾಲಯವು ಬಳ್ಳಾರಿ ಜಿಲ್ಲೆಗೆ 200 ವರ್ಷಗಳ ಹಿಂದೆಯೇ ಸೇರಿತ್ತು. ಶ್ರೀ ಗುರುರಾಯರ ದೀಪಾರಾಧನೆ ಹಾಗೂ ಅರ್ಚನೆಯ ಕಾರ್ಯ ಸುಗಮವಾಗಿ ನಡೆಯಲೇಬೇಕೆಂದು ವೆಂಕಣ್ಣನು ಕೆಲವೊಂದು ಬ್ರಾಹ್ಮಣರಿಗೆ ಜಹಗೀರುಗಳನ್ನು ಅದವಾನಿ ನವಾಬನಿಂದ ಹುಕುಂ ಮಾಡಿಸಿಕೊಟ್ಟಿದ್ದನು. ಬರಬರುತ್ತಾ ಬ್ರಿಟಿಷರ ಅಧಿಕಾರವು ಈಗಿರುವ ಆಂಧ್ರ ಪ್ರದೇಶದ ಮೇಲೆ ನಡೆಯತೊಡಗಿತು. ಬ್ರಿಟಿಷರ ಅಧಿಕಾರಿಗಳು ಸಾಂಸ್ಥಾನಿಕ ಪ್ರದೇಶಗಳಿಗೆ ಕೊಟ್ಟ ಜಹಗೀರುಗಳನ್ನು ಸರ್ಕಾರದ ವಶವಾಗಿಸಿಕೋಬೇಕೆಂದು ಆಜ್ಞೆ ಹೊರಡಿಸಿದರು. ಆ ಆಜ್ಞೆಯ ಪ್ರಕಾರವಾಗಿ ಬ್ರಿಟಿಷ್ ಅಧಿಕಾರಿಗಳು ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲೆಗೆ ಹೋಗಿ ಅಲ್ಲಿ ಸಾಂಸ್ಥಾನಿಕ ಪ್ರಜೆಗಳಿಗೆ ಕೊಟ್ಟ ಜಹಗೀರುಗಳನ್ನು ವಶಪಡಿಸಿಕೊಳ್ಳುತ್ತಾ ಕೊನೆಗೆ ಮಂತ್ರಾಲಯಕ್ಕೆ ಬಂದು ಬಿಟ್ಟರು. ಈ ಸಮಯದಲ್ಲಿ ಸರ್ ಮೆಂಡ್ರೋ ಎನ್ನುವ ಬ್ರಿಟಿಷ್ ಅಧಿಕಾರಿಯು ಈ ಕಾರ್ಯಕ್ಕೆ ಸಂಬಂಧಿಸಿದ್ದನು. ಆತನು ತನಗಿರುವ ಅಧಿಕಾರದ ವರ್ಚಸ್ಸಿನಿಂದ 19ನೇ ಶತಮಾನದ ಆದಿಭಾಗದಲ್ಲಿ ಅಲ್ಲಿಗೆ ಬಂದನು. ಆತನು ತುಂಬಾ ರೋಷದಿಂದ ಬಂದು ತಾಲೂಕಾಧಿಕಾರಿಗಳಿಗೆ ಕರೆಸಿ, ಒಂದು ಸಣ್ಣ ಕಲ್ಲಿಗೆ ಪೂಜೆ ಮಾಡಬೇಕಾದರೆ ಇಡೀ ಮಂಚಾಲೆ ಗ್ರಾಮವೇ ಏಕೆ? ಸ್ವಲ್ಪ ಹಣವಿದ್ದರೆ ಅದರಿಂದ ಈ ಕಾರ್ಯ ಮಾಡಬಹುದಲ್ಲವೇ? ಅಷ್ಟನ್ನು ಬಳಸಿ ಉಳಿದದ್ದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಕೇಳಿ. ಅದಕ್ಕೆ ಅಲ್ಲಿರುವ ಬ್ರಾಹ್ಮಣರು, ಸ್ವಾಮಿ, ಈ ಗ್ರಾಮ ಮೊದಲಿನಿಂದಲೂ ರಾಯರಿಗೆ ಸೇರಿದೆ. ಅವರು ಸಶರೀರವಾಗಿ ಈಗಲೂ ಬೃಂದಾವನದಲ್ಲಿದ್ದಾರೆ. ಅವರಿಗೆ ತಿಳಿಸಿ, ಅವರೇನಾದರೂ ನೀವು ಮಾಡಿದ ಬದಲಾವಣೆಗೆ ಒಪ್ಪಿದರೆ ನಮ್ಮದೇನೂ ಇದಕ್ಕೆ ಅಭ್ಯಂತರವಿಲ್ಲ ಎಂದು ಹೇಳಿದರು. ಆಗ ಶ್ರೀಗಳನ್ನು ಮಾತನಾಡಿಸಬೇಕೆಂದು ಆತ ಕಾಲಿನ ಬೂಟು, ತಲೆಯ ಮೇಲಿರೋ ಹ್ಯಾಟು ತೆರೆದಿಟ್ಟು ಬೃಂದಾವನದ ಬಳಿ ಬಂದು ನಿಂತನು. ಶ್ರೀಗಳು ಆ ಕೂಡಲೇ ಸಹಜವಾಗಿ ಸಶರೀರವಾಗಿ ಬೃಂದಾವನದಿಂದ ಹೊರಗೆ ಬಂದು ಇಂಗ್ಲಿಷ್ ಭಾಷೆಯಲ್ಲಿ ಮೊನ್ರೋ ಸಾಹೇಬರ ಸಂಗಡ ಮಾತನಾಡಿದರು. ಅಧಿಕಾರಿಯ ಪಕ್ಕದಲ್ಲಿ ತಾಲೂಕಾ ಅಧಿಕಾರಿ ನಿಂತಿದ್ದರು. ಅವರಿಗೆ ಗುರುಗಳ ದರ್ಶನವಾಗಲಿಲ್ಲ. ಇವರೇ ಅಲ್ಲವೇ ನಿಮ್ಮ ಗುರುಗಳು ಎಂದು ಮೊನ್ರೋ ಸಾಹೇಬರು ಪ್ರಶ್ನಿಸಿದರು. ಆದರೆ ಗುರುಗಳ ದರ್ಶನ ಮೊನ್ರೋ ಸಾಹೇಬರಿಗಷ್ಟೇ ಆಗಿತ್ತೇ ವಿನಃ ಉಳಿದವರಿಗೆ ಆಗಿರಲಿಲ್ಲ. ಗುರುಗಳು ಮೊನ್ರೋ ಸಾಹೇಬರನ್ನ ಕುರಿತು, ನಮ್ಮ ಜಹಗೀರನ್ನು ಎಂದೂ ನಮ್ಮಿಂದ ಕಸಿದುಕೊಳ್ಳಬಾರದು. ಮಂಚಾಲೆ ಗ್ರಾಮವು ಮಠಕ್ಕೆ ಸೇರಿದ್ದಾಗಿದೆ. ಇದರಲ್ಲಿ ಬ್ರಿಟಿಷ್ ಸರ್ಕಾರ ಕೈ ಹಾಕಬಾರದು ಎಂದು ಹೇಳಿ ಫಲ ಮಂತ್ರಾಕ್ಷತೆಯನ್ನು ಅವನಿಗೆ ಕೊಟ್ಟು ಬೃಂದಾವನದಲ್ಲಿ ಅದೃಶ್ಯರಾದರು. ಮಂಚಾಲೆಯಲ್ಲಿರುವ ಸನ್ಯಾಸಿಯು ಮಹಾಯೋಗಿಯಾಗಿದ್ದಾನೆ. ಅದನ್ನು ಸರ್ಕಾರವು ವಶಪಡಿಸಿಕೊಳ್ಳಬಾರದು. ಈ ಗ್ರಾಮವನ್ನು ಈತನ ವಶಕ್ಕೆ ಬಿಟ್ಟು ಕೊಟ್ಟಿರುವುದು ಬಹಳ ಯೋಗ್ಯವಿದೆ ಎಂದು ರಿಮಾರ್ಕ್ ಬರೆದು ಕೊನೆಯ ಫಲಿತಾಂಶಕ್ಕಾಗಿ ಮದ್ರಾಸಿಗೆ ಕಳಿಸಿದನು. ಆ ಕಾಗದ ಪತ್ರಗಳು ಮದ್ರಾಸಿಗೆ ತಲುಪುವಾಗ ಗುರುವಿನ ಅನುಗ್ರಹದಿಂದ ಅವನೇ ಗವರ್ನರ್ ಆಗಿ ವರ್ಗಾಯಿಸಲ್ಪಟ್ಟಿದ್ದನು. ತನ್ನ ರಿಮಾರ್ಕಿಗೆ ತಾನೇ ಶ್ಯಾಂಕ್ಷನ್ ಎಂದು ಬರೆದು ಮಂಚಾಲೆ ಗ್ರಾಮಕ್ಕೆ ಅಲ್ಲಿಯೇ ನಿಂತು ವಂದಿಸಿ ಗುರುಗಳಿಗೆ ಅರ್ಪಿಸಿದನು. ಈ ರೀತಿಯಾಗಿ ಗುರುರಾಯರ ಅನುಗ್ರಹ ಜಾತಿ, ಕುಲ, ಮತ ಪಂಕ್ತ ಭೇದವಿಲ್ಲದೆ ಎಲ್ಲರ ಮೇಲೆಯೂ ಆಗಿರುತ್ತದೆ. ರಾಯರಿಗೆ ಪರಕೀಯ ಸ್ವಕೀಯನೆಂಬುದಿಲ್ಲ, ಅವರದ್ದೆಲ್ಲವೂ ಅವರಿಗೆ ಪ್ರಿಯವಾಗಿರುತ್ತದೆ. ಮೊನ್ರೋವಿಗೆ ಗುರುಗಳು ಕಾಷಾಯ ವಸ್ತ್ರ ಧರಿಸಿ ಕಮಂಡಲದ ದಂಡಕವನ್ನು ಹಿಡಿದುಕೊಂಡು ದರ್ಶನ ಕೊಟ್ಟಿದ್ದರು. ಈ ರೀತಿಯಾಗಿ ಅನೇಕ ಭಕ್ತರಿಗೆ ಅವರು ದರ್ಶನ ಕೊಟ್ಟಿರುತ್ತಾರೆ. ಸ್ನೇಹಿತರೆ, ರಾಯರ ಮತ್ತೊಂದು ಪವಾಡದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಪ್ರೀತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.